ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಆಗಿದೆಯಾ, ಆತನ ಆಯ್ಕೆನೇ ಅಸಿಂಧುವಾಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಯಾಕೆಂದರೆ ಈಗ ಎ ಮಂಜು ಗಂಭೀರವಾದ ಆರೋಪವೊಂದನ್ನು ಮಾಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಬ್ಯಾಂಕ್ ಬ್ಯಾಲೆನ್ಸ್ ವಿವರಗಳನ್ನು ಸರಿಯಾಗಿ ನೀಡಿಲ್ಲ. ಈ ಹಿಂದೆ ಕೂಡ ಆತನ ಮೇಲೆ ಕೆಲವೊಂದು ಆರೋಪಗಳನ್ನು ಎ ಮಂಜು ಮಾಡಿದ್ರು, ಈಗ ಮತ್ತೆ ಅದನ್ನು ಮುಂದುವರಿಸಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸನ್ನು ಕೊಡಬೇಕಾದರೆ ಸರಿಯಾದಂತಹ ಡೀಟೇಲ್ಸನ್ನು ಕೊಟ್ಟಿಲ್ಲ ಅಂತ ಎ ಮಂಜು ಸ್ಫೋಟಕ ಆರೋಪ ಮಾಡಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ಸರಿಯಾದ ಮಾಹಿತಿಯನ್ನು ನೀಡಿಲ್ಲ ಅಂತ ಕೂಡ ಆರೋಪವನ್ನು ಮಾಡ್ತಾ ಇದೆ. ಇದ್ದದ್ದು 42 ಲಕ್ಷ, ತೋರಿಸಿದ್ದು ಕೇವಲ 5 ಲಕ್ಷ ರೂಪಾಯಿ ಅಕೌಂಟ್ನಲ್ಲಿ. ಹೀಗಂತ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎ ಮಂಜು ಆರೋಪವನ್ನು ಮಾಡಿದ್ದಾರೆ. ಚುನಾವಣೆಗೆ ಕೊಡಬೇಕಾದಂತಹ ಮಾಹಿತಿ, ಚುನಾವಣಾ ಆಯೋಗಕ್ಕೆ ಕೊಡುವಂತಹ ಮಾಹಿತಿಯಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಈಗ ಮಂಜು ಆರೋಪ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ, ಇದನ್ನು ಆಯೋಗದ ಗಮನಕ್ಕೆ ತರ್ತಾರಾ, ದೂರನ್ನು ಕೊಡ್ತಾರಾ, ಮತ್ತೊಂದು ತನಿಖೆ ಆಗುತ್ತಾ ಅಂತಕ್ಕಂಥದ್ದು ಕಾದು ನೋಡಬೇಕು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಆಯ್ಕೆ ಅಸಿಂಧುವಾಗುತ್ತಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಪರಾಜಿತ ಅಭ್ಯರ್ಥಿ ಎ ಮಂಜು ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ. ಬ್ಯಾಂಕ್ ಬ್ಯಾಲೆನ್ಸ್ನ ವಿವರಗಳು ಸರಿಯಾಗಿ ಆತ ಕೊಟ್ಟಿಲ್ಲ, ಯಾಕೆಂದರೆ ಅಕೌಂಟ್ನಲ್ಲಿ ಇದ್ದಿದ್ದು 42 ಲಕ್ಷ ರೂಪಾಯಿ, ಆದರೆ ಚುನಾವಣಾ ಆಯೋಗಕ್ಕೆ ಇವರು ತೋರಿಸಿರ್ತಕ್ಕಂಥದ್ದು ಕೇವಲ 5 ಲಕ್ಷ ರೂಪಾಯಿ. ಹೀಗೆ ಈ ಹಿಂದೆ ಕೂಡ ಅಂದರೆ ಜಮೀನಿಗೆ ಸಂಬಂಧಪಟ್ಟಂತೆ, ಅವರ ಜಮೀನಿಗೆ ಸಂಬಂಧಪಟ್ಟಂತೆ, ಅವರ ಹೆಸರಿನಲ್ಲಿ ಇರತಕ್ಕಂಥ ಬೇರೆ ಬೇರೆ ಜಾಗಗಳಿಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಮಂಜು ಆರೋಪ ಮಾಡಿದರು. ಈಗ ಅಕೌಂಟ್ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ಆ ಆರೋಪ, ಅವರ ಅಕೌಂಟ್ನಲ್ಲಿ ಇದ್ದದ್ದು 42 ಲಕ್ಷ, ಆದರೆ ಇವರು ಚುನಾವಣಾ ಆಯೋಗಕ್ಕೆ ತೋರಿಸಿರ್ತಕ್ಕಂಥದ್ದು ಕೇವಲ 5.78 ಲಕ್ಷ ಅಂತ ತೋರಿಸ್ತಾ ಇದ್ದಾರೆ. ಎಲೆಕ್ಷನ್ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಡಿಸೆಂಬರ್ 30ರವರೆಗೂ 43,31,286 ರೂಪಾಯಿ ಹಣ ಇರುತ್ತೆ. ಪಡುವಲಹಿಪ್ಪೆಯ ಕರ್ನಾಟಕ ಬ್ಯಾಂಕ್ನಲ್ಲಿ ಪ್ರಜ್ವಲ್ ಬ್ಯಾಂಕ್ ಬ್ಯಾಲೆನ್ಸ್ 5,78,238 ರೂಪಾಯಿ ಅಂತ ಉಲ್ಲೇಖವಾಗಿದೆ. ಆದರೆ ನಮ್ಮ ಪ್ರಕಾರ ಕರ್ನಾಟಕ ಬ್ಯಾಂಕ್ನಲ್ಲಿ 43 ಲಕ್ಷ ರೂಪಾಯಿ ಇದೆ. ಇದು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಎಲೆಕ್ಷನ್ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅಂತಕ್ಕಂಥ ಆರೋಪ. ಹಾಗಾಗಿ ಈಗ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಎದುರಾಗುತ್ತಾ ಪ್ರಜ್ವಲ್ ರೇವಣ್ಣ ಆಯ್ಕೆ ಅಸಿಂಧುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಕುರಿತಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತಂತಹ ಎ ಮಂಜು ಸ್ಫೋಟಕ ಆರೋಪವನ್ನು ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿಯನ್ನು ನೀಡಿಲ್ಲ ಅಂತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ ಅವರಿಂದ. ರವೀಶ್, ಇದು ಮಂಜು ಅವರ ಕೇವಲ ಆರೋಪನ ಅಥವಾ ಈ ಕುರಿತಂತೆ ಆಯೋಗಕ್ಕೆ ಏನಾದರೂ ದೂರು ಕೊಟ್ಟಿದ್ದಾರಾ? ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಶೀಘ್ರವೇ ಐಟಿ ಬಾಗಿಲನ್ನು ಕೂಡ ತರುತ್ತೇವೆ, ಐಟಿಗೆ ಎಲ್ಲ ದಾಖಲೆಗಳನ್ನು ಕೂಡ ಕೊಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಮಂಜು ಅವರು ಹೇಳಿದ್ದಾರೆ. ಅಂದ್ರೆ ಏನು ಅಫಿಡವಿಟ್ ಅನ್ನು ಕೂಡ ಕಲಿಸಿದ್ರು, ಅಫಿಡವಿಟ್ ಅಲ್ಲೂ ಕೂಡ ಸರಿಯಾದ ಮಾಹಿತಿಯನ್ನು ಕೂಡ ನೀಡಿಲ್ಲ. ಅಂದ್ರೆ ಪ್ರಜ್ವಲ್ ಅವರು ಎರಡು ಕಂಪನಿಯ ಪಾಲುದಾರರಾಗಿರ್ತಾರೆ, LLT ಮತ್ತೆ ಡ್ರೋನ್ ಎಂಬ ಕಂಪನಿಗಳಲ್ಲಿ, ಆದ್ರೆ ಇದನ್ನ ಅಫಿಡವಿಟ್ ಅಲ್ಲಿ ತಿಳಿಸಿಲ್ಲ. ಮತ್ತೆ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ಮಾಹಿತಿಯನ್ನು. ಓಕೆ ರವೀಶ್, ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಈಗ ಬಂದಿರತಕ್ಕಂಥ ಒಂದು ಆರೋಪ, 43 ಲಕ್ಷ ರೂಪಾಯಿಯನ್ನು ಅಕೌಂಟಲ್ಲಿ ಇಟ್ಕೊಂಡು ಇವರು ಕೇವಲ 5 ಲಕ್ಷ ಅಂತ ತೋರಿಸ್ತಿದ್ದಾರೆ. ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಕನಿಷ್ಠ 5 ವರ್ಷದ ರಿಟರ್ನ್ಸ್ ತೋರಿಸ್ಬೇಕು, ಆದರೆ ಕೇವಲ 1 ವರ್ಷದ ಆದಾಯ ತೆರಿಗೆಯನ್ನು ಮಾತ್ರ ಕಟ್ಟಿರೋದನ್ನು ಇವರು ತೋರಿಸ್ತಾ ಇದ್ದಾರೆ. ಉಳಿದೆಲ್ಲವೂ ಕೂಡ ನಾಟ್ ಫೈಲ್ ಅಂತ ತೋರಿಸ್ತಾ ಇದ್ದಾರೆ. 2016ರಲ್ಲಿಯೇ ಮಿನರ್ವಾ ಸರ್ಕಲ್ನಲ್ಲಿ ಅಕೌಂಟ್ ಓಪನ್ ಮಾಡಿದ್ದಾರೆ, ಆಗಲೇ ಕೆಲವು ಕಡೆ ಭೂಮಿಯನ್ನೂ ಖರೀದಿ ಮಾಡಿದ್ದಾರೆ, ಆದರೆ ಎಲ್ಲವನ್ನು ಇವರು ಮರೆಮಾಚಿದ್ದಾರೆ. ಕೇವಲ 18-19 2 ವರ್ಷದ ತೆರಿಗೆಯನ್ನು ಮಾತ್ರ ಅವರು ತೋರಿಸಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಮತ್ತೆ ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ರವೀಶ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ. ರವೀಶ್, ಒಂದು ವೇಳೆ ಈಗೇನಾದರೂ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಇದನ್ನು ಕನ್ಸಿಡರ್ ಮಾಡುತ್ತಾ ಆಯೋಗ ಹೇಗೆ? ಖಂಡಿತವಾಗಿಯೂ ಕೂಡ ಆಯೋಗ ಕನ್ಸಿಡರ್ ಮಾಡುತ್ತೋ, ಆದರೆ ಬೇರೆ ಬೇರೆ ರೀತಿಯ ಇಲಾಖೆಗಳಿಗೂ ಕೂಡ ದೂರನ್ನು ಕೂಡ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಈಗಾಗಲೇ ಮಂಜು ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಅಂದರೆ ಐಟಿ ಇಲಾಖೆಗೂ ಕೂಡ ನಾವು ದೂರನ್ನು ಕೂಡ ಕೊಡ್ತೇನೆ, ಅಂದರೆ ಹಲವು ಮಾಹಿತಿಗಳನ್ನು ಕೂಡ ಮುಚ್ಚಿಟ್ಟಿದ್ದಾರೆ ಅಂತ ಕೂಡ. ಅಂದರೆ ಎರಡು ಬ್ಯಾಂಕ್ಗಳೇ, ಅಂದರೆ ಕರ್ನಾಟಕ ಬ್ಯಾಂಕು ಮತ್ತೆ ಈ ಒಂದು ಮಿನರ್ವಾ ಸರ್ಕಲ್ ಇರತಕ್ಕಂಥ ಒಂದು ಖಾತೆಗಳು, ಎರಡು ಖಾತೆಗಳಲ್ಲೂ ಕೂಡ ಆ ಒಂದು ಅಫಿಡವಿಟ್ನಲ್ಲಿ ಸರಿಯಾಗಿ ನಮೂದಿಸಿಲ್ಲ ಅನ್ನೋ ಮಾತುಗಳನ್ನು ಕೂಡ ಅವರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನೆಲಮಂಗಲ ಬಳಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಆಸ್ತಿ ಏನಿದೆ, ಆ ಒಂದು ಆಸ್ತಿ ಮೌಲ್ಯವನ್ನು ಕೂಡ ಸರಿಯಾಗಿ ನಮೂದಿಸಿಲ್ಲ. ಅದ್ರ ಜೊತೆಗೆ ಕಂಪನಿಗಳು, ಅಂದ್ರೆ ಎರಡು ಕಂಪನಿಗಳಿಗೆ ಅವರು ಪಾಲುದಾರರಾಗಿದ್ದಾರೆ, ಮತ್ತೆ ಡ್ರೋನ್ ಮತ್ತೆ ಆ ಒಂದು LLP ಕಂಪನಿಗಳಿಗೆ, ಆ ಒಂದು ಕಂಪನಿಗಳ ಬಗ್ಗೆಯೂ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ನೀಡಿಲ್ಲ ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳ್ತಾರೆ. ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.